88 ನಿಡಿದು ಬೆಳೆದು ಆನ್ ಆವರೇಜ್ 15 ಅಥವಾ 10 ರಿಂದ 15 ಹೆಕ್ಟರ್ ಇಟ್ಕೊಂಡು ಕೂಡ 1050 ಹೆಕ್ಟರ್ ಪ್ಲಾಂಟೇಷನ್ ಸಾಮಾಜಿಕರಣೆ ವಿಭಾಗ ವತಿಯಿಂದ ಮಾಡಲಾಗಿರುತ್ತದೆ. ಪ್ರತಿಯೊಂದು ಅಕೇಶಿಯಾ, ನಾವು ಅಕೇಶಿಯಾ ನೆಡುತೋಪು ಮಾಡಿದ್ದು, ಆ ಅಕೇಶಿಯಾ ನೆಡುತೋಪಿಗೆ ಸಂಪೂರ್ಣ ರಕ್ಷಣೆ ನೀಡಿದ್ದಲ್ಲಿ ಧೂಪ, ಮಹಾಗನಿ, ಮತ್ತೆ ಹುನಾಲು, ಇನ್ನು ಮಾವು ಈ ತರ ಜಾತಿ ಗಿಡಗಳು ಉತ್ತಮವಾಗಿ ಬೆಳೆದಿರ್ತವೆ. ಲಯೋಕಾರ್ಪಸ್ ಧೂಪ ಧೂಪ ಇದರಲ್ಲಿ ನಾವು 1983-84 2017-18 ಸಾಲಿನವರೆಗೂ ರಚನೆ ಮಾಡಿರ್ತಕ್ಕಂಥ ಎಲ್ಲ ನೆಡುತೋಪುಗಳ ವಿವರಗಳನ್ನು ದಾಖಲಿಸಿರುತ್ತೇವೆ. ಎಷ್ಟಿದೆ ಟೋಟಲ್? ಟೋಟಲ್ 80 ನೆಡುತೋಪಿರ್ತಕ್ಕಂಥ ಅನ್ವಾಂಟೆಡ್ ಗ್ರೋತ್ ಲೈಕ್ ಲಂಟಾನ, ಇಪಟೋರಿಯಂ ಹಾಗೂ ಮತ್ತು ಇನ್ನಿತರೆ ಕಲೆಗಳನ್ನ ತೆಗೆದು ಆ ಜಾಗವನ್ನು ನಾವು ಕ್ಲಿಯರ್ ಆಗಿಟ್ಟಿದ್ದೆ. ಅಲ್ಲಿ ಆನೆಗಳ ಸಂಚಾರ ಕಡಿಮೆ, ಆನೆಯ ಬರುವಿಕೆ ತಡೆಗಟ್ಟುವ ಹಾಗೂ ಪ್ರದೇಶವನ್ನು ಮುಂಬರುವ ದಿನಗಳಲ್ಲಿ ಉಳಿಸಿಕೊಳ್ಳುವ ಹುನ್ನಾರದಿಂದ ಕ್ಯಾಟಲ್ ಪೂಪ್ ಟ್ರಂಚು ಅಥವಾ ಒಂದು ಆನೆ ನಿರೋಧಕ ಕಂದಕನ ನಿರ್ಮಾಣ ಮಾಡಿದ್ದೇ. ಅದರಲ್ಲಿ ಇದನ್ನು ನಾವು ತಡೆಗಟ್ಟಕ್ಕೆ ಕ್ರಮ ಕೈಗೊಳ್ಳಬಹುದು. ಧೂಪ ಇದೆ, ನೇರಳಿದೆ, ಮಾವಿದೆ, ಹಲಸು, ಹಲಸಿದೆ, ಮಾಗಾನಿ ಇದೆ, ಕಾಡ್ಬೆಂಡೆ ಇದೆ. ಸಾಮಾಜಿಕ ಅರಣ್ಯ ನೆಡುತೋಪುಗಳನ್ನ ಬೆಳೆಸಿದ್ದು ಆನೆಗಳನ್ನ ವಾಸಸ್ಥಾನಗಳಾಗಿ ರಾತ್ರಿ ಸಮಯದಲ್ಲಿ ಮತ್ತೆ ಬ್ರೀಡಿಂಗಿಗೆ ಉಪಯೋಗಿಸ್ಕೊಳ್ತಾ ಇದೆ ಅಂತ ಜನರದ ಒಂದು ಸಾಮಾನ್ಯ ದೂರು. ಕಾಫಿ ತೋಟದಲ್ಲಿ ಲಭ್ಯವಿರತಕ್ಕಂಥ ಆಹಾರನ ತಿಂದು ರಾತ್ರಿಗೆ ನಮ್ಮ ಸೋಷಿಯಲ್ ಫಾರೆಸ್ಟ್ರಿ ಪ್ಲಾಂಟೇಷನ್ಸಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಯಾವುದೇ ಥರ ತೊಂದರೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಸೋಷಿಯಲ್ ಫಾರೆಸ್ಟ್ರಿ ಪ್ಲಾಂಟೇಷನ್ಸಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಸಾಮಾಜಿಕ ಅರಣ್ಯ ನೆಡುತೋಪುಗಳು ಗ್ರಾಮದ ಒಳಗಡೆ ಇರೋದರಿಂದ ಗ್ರಾಮಸ್ಥರು ನಮ್ಮ ನೆಡುತೋಪುಗಳ ಮಧ್ಯೆ ಅಥವಾ ನೆಡುತೋಪುಗಳ ಪಕ್ಕದಲ್ಲಿ ರಸ್ತೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಮಧ್ಯದಲ್ಲಿ ಲಾಂಟನ ಹೆಚ್ಚಾಗಿ ಬೆಳೆದಿರುತ್ತೆ. ಹಾಗಾಗಿ ಆನೆಗಳ ಸೈಡಲ್ಲಿ ನಿಂತಿದ್ದರೆ ಇವರು ಹೋಗುವಾಗ ಕತ್ತಲೆಯಲ್ಲಿ ಅಥವಾ ರಾತ್ರಿ ವೇಳೆ ಸಂಚಾರ ಮಾಡುವಾಗ ಅವರಿಗೆ ಆನೆಗಳ ಗೊತ್ತಾಗೋದಿಲ್ಲ ಎಲ್ಲಿದೆ ಅಂತೇಳಿ. ಸೊ ಹಾಗಾಗಿ ರಸ್ತೆ ಏನಿದೆ ಸುತ್ತ ಆ ಸುತ್ತಗಳ ಇರ್ತಕ್ಕಂಥ ಲಾಂಟನ ಭಾಳ ತುರ್ತಾಗಿ ಜೊತೆಗೆ ಕೆಲವು ಲೈಟ್ ಕ್ರೌನ್ ಥಿನ್ನಿಂಗ್ ಅವಶ್ಯಕತೆ ಇದೆ. ಕೆಲವೆಲ್ಲ ಬೆಳವಣಿಗೆ ಕಡಿಮೆ ಹೊಂದಿರೋದು, ಕೆಲವು ಚೆನ್ನಾಗಿ ಬೆಳವಣಿಗೆ ಹೊಂದಿದೆ ಮರಗಳು, ಇನ್ನು ಕೆಲವು ಕಡಿಮೆ ಬೆಳವಣಿಗೆ ಮಾಡ್ಬೋದು. ಇದ್ರ ಜೊತೆಗೆ ಸುತ್ತ ಕಂದಕಗಳನ್ನ ನಿರ್ಮಾಣ ಮಾಡೋದ್ರಿಂದ ಆನೆಗಳ ಮೂವ್ಮೆಂಟ್ನ ತಡೆಯೋದಕ್ಕೆ ಅನುಕೂಲ ಆಗುತ್ತೆ. ನಮಗೆ ಇದರಿಂದ ಅನುಕೂಲ ಅಂತ ಹೇಳಂದ್ರೆ ಈ ಲಂಟಾನ್ ಎಲ್ಲ ನೀಟ್ ಮಾಡಿ ಮಾಡಿದಾಗ ನಮಗೆ ಇನ್ನೂ ಮರಗಳು ತುಂಬ ದಪ್ಪ ಬರುತ್ತೆ. ಗ್ರಾಮದಲ್ಲಿ ಗ್ರಾಮಸ್ಥರ ಚರ್ಚೆ ಮಾಡಿದಂತೆ ಈಗಾಗಲೇ ಸಮಾಜೀಕರಣ ವ್ಯಾಪ್ತಿಯ ನೆಡುತೋಪುಗಳಲ್ಲಿ ಕಾಡಾನೆಗಳು ನಿಲ್ಲುತ್ತಿದ್ದು ಕಾರಣ ಹಳೆದಾದ ನೆಡುತೋಪಾಗಿದೆ. ಒಳಗಡೆ ಲಂಟಾನ ವಿಪಟರಿಂದ ಕೂಡಿದೆ ಹಾಗೂ ಆ ನೆಡುತೋಪಿಗೆ ರಕ್ಷಣೆ ನೀಡಿದ ಹಿನ್ನೆಲೆಯಲ್ಲಿ ನೆಡುತೋಪು ಒಳ್ಳೆಯ ರಕ್ಷದಟ್ಟಣೆಯನ್ನು ಹೊಂದಿರುತ್ತದೆ. ಈ ಒಂದು ರಕ್ಷದಟ್ಟಣೆ ಇರತಕ್ಕಂಥ ಪ್ರದೇಶದಲ್ಲಿ ಆನೆಗಳು ಸಂತಾನಾಭಿವೃದ್ಧಿ ಮಾಡೋದಾಗಲಿ ಅಥವಾ ನೆಡುತೋಪನ ಸುತ್ತವರದ ಪ್ರದೇಶದಿಂದ ತಮಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನ ಸಂಗ್ರಹಿಸಿ ಬಿಡುವ ವೇಳೆಯಲ್ಲಿ ಕೂಡ ಅಲ್ಲಿ ತಂಗುವಂಥ ಒಂದು ಹವ್ಯಾಸನ ಹೊಂದಿರತಕ್ಕಂಥ ಆನೆಗಳು ಈ ಒಂದು ತಾಲೂಕು ಹಾಗೂ ಆಲೂರು ತಾಲೂಕು ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದ್ದಾವೆ. ದಿಸ್ ಇಸ್ ಅ ಸಕಲೇಶ್ಪುರ ರೇಂಜ್ ಅಂಡ್ ಇನ್ ಮೈ ಹ್ಯಾಂಡ್ ದಿಸ್ ಇಸ್ ದಿ ಲಿಸ್ಟ್ ಆಫ್ ದಿ ಪ್ಲಾಂಟೇಷನ್ಸ್. ದಿಸ್ ದೇರ್ ಆರ್ ಟೋಟಲ್ 88 ಪ್ಲಾಂಟೇಷನ್ ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲಾಂಟೇಷನ್ಸ್ ಆರ್ ಹ್ಯಾವಿಂಗ್ ಓನ್ಲಿ ಎಕೇಸಿಯಾ ಗ್ರೀ ಫಾರ್ಮೇಸ್ ಇನ್ ಸಮ್ ಆಫ್ ಸಮ್ ಪ್ಲೇಸಸ್ ಇನ್ ದೀಸ್ ಆರ್ ಯೂಕಲಿಪ್ಟಸ್ ಪ್ಲಾಂಟೇಷನ್ಸ್ ಆಲ್ಸೋ ಬ್ರೀಡಿಂಗ್ ಫೀಮೇಲ್ ಎಲಿಫೆಂಟ್ ಕೀಪ್ ಬ್ರೀಡಿಂಗ್ ದೀಸ್ ಯಂಗ್ ಪಫ್ಸ್ ಇನ್ ದೀಸ್ ಏರಿಯಾಸ್. ದೀಸ್ ಎಲಿಫೆಂಟ್ಸ್ ಕೀಪ್ ಕಮಿಂಗ್ ಫ್ರಾಮ್ ದ ಬಾರ್ಡರ್ ಆಫ್ ಚಿಕ್ಮಗಳೂರು ಭದ್ರಾ ಆ್ಯಂಡ್ ದಿ ಕೊಡಗು ಫ್ರಾಮ್ ದಿ ಪುಷ್ಪಿ ಬ್ರಹ್ಮಗಿರಿ ಆಲ್ಸೋ. ದೇ ದೀಸ್ ಎಲಿಫೆಂಟ್ಸ್ ಇನ್ ಹರ್ಜರ್ ಹರ್ಜ್ ಟುಗೆದರ್ ಪಾಸ್ ಥ್ರೂ ದಿ ಕಾರಿಡರ್ ಕಟ್ಟೆಪುರ ದೊಡ್ಡಬೆಟ್ಟ ಕಾರಿಡರ್ ಆ್ಯಕ್ಚುಲಿ ಆ್ಯಂಡ್ ದೇ ರೂಮ್ ಅರೌಂಡ್ ದಿ ಅಲಾಂಗ್ ದಿ ಹೇಮಾವತಿ ರಿವರ್ ಆ್ಯಂಡ್ ದಿ ಆಕ್ಚಿ ರಿವರ್ ಡ್ಯೂ ಟು ದಿ ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಡ್ಯೂ ಟು ದ ವಾಟರ್ ಅವೈಲೇಬಿಲಿಟಿ ಆಫ್ ವಾಟರ್ ಟು ಫ್ರೂಟ್ಸ್ ಅವೈಲ್ ಟು ಫುಡ್ ಆ್ಯಕ್ಚುಲಿ ಕೀಪ್ ಕಮಿಂಗ್ ಆ್ಯಂಡ್ female elephant gets a very good nutrition and nourishment from the surrounding coffee plantation. That's why these female elephants use these social forestry plantations as their breeding ground. They keep on breeding for few months together and they take care of the young calves and give the good nutrition nourishment to them. The female elephant along the family in herd together, they go roam around in the different coffee states and the different farming fields. Removal of the lantana, eupatorium and the undergrowth, and these so that the visibility of these plantations are very high, and even density of the crown also could be reduced by taking up the thinning of this plantation by the village forest committee belonging to the Zilla Panchyat village panchayat. But all these social forestry plantations should not be the breeding ground of the elephant. They should not be the shelter for the elephant for all the time to come. ಇಲ್ಲಿ ಆನೆಗಳು ಕೂಡ
ಹೆಚ್ಚಾಗಿ ಮೂಮೆಂಟ್ಸು ಈ ಸಕಲೇಶ್ವರ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಸಾಮಾಜೀಕರಣ ನಡೆತೋಪುಗಳಲ್ಲಿ ಆನೆಗಳು ತಂಗಿ ರಾತ್ರಿ ತಂಗಿ ದಾಂಧಲೆಗಳ ನಡೆಸ್ತಾ ಇದೆ ಅಂತ ದೂರು ಸಾರ್ವಜನಿಕರಿಂದ ದೂರು ಕೂಡ ಬರ್ತಾ ಇದೆ. ಈಗ ನಾವು ಅದಕ್ಕೆ ಈಗ ಈ ವರ್ಷದಿಂದ ಸಾಮಾಜೀಕರಣ ನಡೆತೋಪುಗಳಲ್ಲಿ ಥಿನ್ನಿಂಗ್ ಮಾಡೋದು, ಲ್ಯಾಂಟನ ರಿಮೂವ್ ಮಾಡೋದು ಹಾಗೂ ಸುತ್ತ ಕಂದಕಗಳನ್ನು ನಿರ್ಮಾಣ ಮಾಡಿ ಆನೆಗಳ ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟೋದಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತಾರೆ.